नमस्ते वीक्षकरे, मदर्स रेसिपीसिगे स्वागत। बिड़ी होत्तल्लि बिसि बिसि टी यारिगे ताने इष्ट आगल्ल हेळि। इंत मसाला टी अंतु नीवु माडिद्रे दिनालु इदे रीति माडि कुडितीरा। इदु आरोग्यक्के तुंबा ओळ्ळेदे। हागाद्रे इदन्न हेगे माडोदु अंत नोडोण बन्नि। इल्लि नानु मसालान जज्कोळ्ळिक्के इदन्न इट्कोंडिदीनि। नोडि, नावु कुट्टि पुडि माड्तीवल्ल अदन्न इट्कोंडिदीनि। इदक्के नानु 2 ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಹಾಕೊಂಡಿದ್ದೀನಿ। ಹಾಗೇನೇ 2 ಏಲಕ್ಕಿ, ಸ್ವಲ್ಪ ಕಾಳುಮೆಣಸು, 2 ಲವಂಗ, 1/2 ಇಂಚಿನಷ್ಟು ಚಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಜಜ್ಕೊಳ್ಳಬೇಕು। ನೋಡಿ, ಈ ರೀತಿ ಇದನ್ನ ಜಜ್ಕೊಳ್ಳಬೇಕು। ಈಗ ಒಂದು ಟೀ ಪಾತ್ರೆಗೆ ನಾನು 1/4 ಕಪ್ ನಷ್ಟು ನೀರು ಹಾಕೊಳ್ತಾ ಇದ್ದೀನಿ। ನೋಡಿ, 1/4 ಕಪ್ ನಷ್ಟು ನೀರು ಹಾಕೊಳ್ತಾ ಇದ್ದೀನಿ। ಇದಕ್ಕೆ ನಾನು ಜಜ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ। ಇದು ಚೆನ್ನಾಗಿ ಕುದಿ ಬರಬೇಕು। ನೋಡಿ, ಈ ರೀತಿ ಕುದಿ ಬರಬೇಕು। ಇದಕ್ಕೆ ಈಗ ನಾನು 2 ಸ್ಪೂನ್ ಅಷ್ಟು ಟೀ ಪೌಡರ್ ಹಾಕ್ತಾ ಇದೀನಿ। ನಿಮಗೆ ಕಡಕ್ ಟೀ ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ। ಆಮೇಲೆ 2 ಸ್ಪೂನ್ ಅಷ್ಟು ಸಕ್ಕರೆ, ಸಕ್ಕರೆನೂ ಅಷ್ಟೇ, ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಬಹುದು। ಇದನ್ನ ಈಗ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು। ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ। ಇಲ್ಲಿ ನಾನು 1/4 ಕಪ್ ನಷ್ಟು ಹಾಲು ತಗೊಂಡಿದ್ದೀನಿ। ಇದನ್ನ ಇದಕ್ಕೆ ಹಾಕೊಳ್ಳಿ, ಆಮೇಲೆ ಸೌಟಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ। ಅದೇ ರೀತಿ ಸೌಟಲ್ಲಿ ಮೇಲೆ ಕೆಳಗೆ ಮಾಡ್ತಾ ಇರಿ ಟೀನ। ನೋಡಿ, ಈಗ ಕುದಿ ಕೂಡ ಬಂದಿದೆ, ಟೀ ರೆಡಿ ಆಗಿದೆ। ಇದನ್ನ ಈಗ ಸ್ಟ್ರೈನ್ ಮಾಡ್ಕೊಳ್ಳೋಣ। ನೋಡಿ, ಬಿಸಿ ಬಿಸಿ ಟೀ ತುಂಬ ಸೂಪರ್ ಆಗಿ ಬಂದಿದೆ। ಬೆಳಗ್ಗೆ ಹೊತ್ತಲ್ಲಂದು ಕುಡಿಲಿಕ್ಕೆ ತುಂಬ ರುಚಿಯಾಗಿರುತ್ತೆ। ಈ ರೀತಿ ಮಸಾಲಾ ಟೀನ ಮಾಡೋದ್ರಿಂದ ದಿನಾಲು ನೀವು ಮಾಡಿ ಕುಡಿತೀರಾ। ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಮದರ್ಸ್ ರೆಸಿಪೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ। ಧನ್ಯವಾದಗಳು।